ವಿಷಯ ತಮ್ಮ ಗಮನಕ್ಕೆ ನಿಮ್ಮ ಮುಖಾಂತರ ಗೌರವಾನ್ವಿತ ವಿಶೇಷ ಮಂಡಳಿಯಲ್ಲಿ ಕೈ ಮುಗಿದು ವಿನಂತಿ ಮಾಡ್ಕೊಂತೀನಿ. ಈಗಿನ ಮುಖ್ಯಮಂತ್ರಿಗಳು ಅದರಲ್ಲೂ ವಿಧಾನಮಂಡಲದ ನೌಕರರ ಬಗ್ಗೆ ವಿಶೇಷ ಕಾಳಜಿ ಇದೆ. ಗೌರವಾನ್ವಿತ ಯಡಿಯೂರಪ್ಪನವ್ರಿಗೆ, ಯಡಿಯೂರಪ್ಪಜ್ಜಿಯವರಿಗೆ, ಸಭಾಪತಿಯವರಿಗೆ ನಾನು ವಿನಂತಿ ಮಾಡ್ಕೊಳೋದು ಏನಂದರೆ, ಇದು ಶಾಶ್ವತವಾಗಿ ಉಳ್ಕೊಂತದೆ ಈ ಇವಾಗ ಮಾಡಬೇಕಾಗಿರೋ ಕೆಲಸ. ಲೋಕಸಭಾ ರಾಜ್ಯಸಭೆಯಲ್ಲಿ ಏನಿದೆ ಆ ವೇತನ ಸಮಿತಿ ಒಂದು ಅಷ್ಟೇ ಅತ್ಯಂತ ಪ್ರಮುಖವಾದ ವಿಷಯ. ಇನ್ನೊಂದಿದೆ ಅಲ್ಲಿನ ಈಗಿನ ಅಲ್ಲಿ ಸೆಕ್ರೆಟರಿ, ಅಸೆಂಬ್ಲಿ ಸೆಕ್ರೆಟರಿ, ಕೌನ್ಸಿಲ್ ಸೆಕ್ರೆಟರಿ, ಡೆಪ್ಯೂಟಿ ಸೆಕ್ರೆಟರಿ, ಜಾಯಿಂಟ್ ಸೆಕ್ರೆಟರಿ, ಬೋತ್ ಎರಡು ಸಚಿವಾಲಯದ ಅಧಿಕಾರಿ ನೌಕರರು, ಇದು ವಿಶೇಷವಾಗಿ ನಮ್ಮ ವಾಹನ ಚಾಲಕರು, ಇವರೆಲ್ಲ ಒಂದೇ ಕಡೆ ಇರ್ಬೇಕು ಮನೆ. ಯಾಕಂದರೆ ತಮಗೂ ಗೊತ್ತಿರೋ ಹಾಗೆ ಈಗ ಸಮಿತಿಗಳು 26 ಸಮಿತಿಗಳಿವೆ. ಪ್ರವಾಸ ಎಲ್ಲೆಲ್ಲೋ ಹೋಗ್ತೀವಿ. ಒಂದು ಸರಿ ಈಗ ಬೇರೆ ಬೇರೆ ಕಡೆಯಿಂದ ವಿಮಾನ ನಿಲ್ದಾಣಕ್ಕೆ ಹೋಗಿ ಅವ್ರನ್ನ ಕರ್ಕೊಂಬಂದು ಬರುವಂಥ ಅತಿಥಿಗಳು, ಶಾಸಕರು ಬೇರೆ ಬೇರೆ ರಾಜ್ಯದಿಂದ ಬರ್ತಾರೆ, ಕಮಿಟಿಗಳು ಬರ್ತವೆ. ಅವಾಗ 12 ಗಂಟೆ 1 ಗಂಟೆ ಅಷ್ಟೊತ್ತಿನಲ್ಲಿ ಇಲ್ಲಿ ಒಂದೊಂದು ಅವರವ್ರ ಮನೆ 20-30 ಕಿಲೋಮೀಟ್ರ್ ಇರ್ತದೆ ಒಂದೊಂದು ಮನೆ ಅವರಿರೋದು. ಅದಕ್ಕೆ ದಯಮಾಡಿ ಇದನ್ನು ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ಕೊತೀನಿ. ಇವರೆಲ್ಲ ನಮ್ಮ ಸ್ಟಾಫೆಲ್ಲ ಒಂದು ಕಡೆ ಇರಬೇಕು, ವಿಧಾನಮಂಡಲ, ವಿಧಾನಸಭೆ, ವಿಧಾನ ಪರಿಷತ್ ಅಧಿಕಾರಿ ನೌಕರರು, ಹಿಂಗೆ ಈ ವಾಹನ ಚಾಲಕರು ಸೇರಿದಂತೆ ಒಬ್ಬ ಕಾರ್ಯದರ್ಶಿ, ಕಾರ್ಯದರ್ಶಿ ಪಿ ಎ. ಇದಕ್ಕೇನು ನಮಗೇನು ಕಾಲಮಿತಿ ಇರೋದಿಲ್ಲ. ರಾತ್ರಿ 11 ಗಂಟೆ ಆಗ್ತದೆ, 12 ಗಂಟೆ ಆಗ್ತದೆ ಏನು ವಿಧಾನದ ಅಧಿವೇಶನ ನಡೆಯುವ ಅಂತ ಒಂದೊಂದು ದಿನ ಅಲ್ಲೇ ಮಲಿಕೊಂಬೇಕಾಗ್ತದೆ. ಒಂದೊಂದು ದಿನ ಪ್ರತಿ ಶುಕ್ರವಾರ 8 ಗಂಟೆಗೆ 7 ಗಂಟೆಗೆ ಅಲ್ಲಿರಬೇಕಾಗ್ತದೆ. ಇವರು ಕಿಲೋಮೀಟ್ರ್ ಈಗಿನ ಈ ಬೆಂಗಳೂರು ಜನಸಂದಣಿ ಈ ಟ್ರಾಫಿಕ್ಕಲ್ಲಿ ಸರಿ ಸಮಯಕ್ಕೆ ಬರೋಕ್ಕಾಗಲ್ಲ ಆಫೀಸ್ಗೆ, ಭಾಳ ಚಿತ್ರಹಿಂಸೆ ಆಗುತ್ತೆ. ಆದ್ದರಿಂದ ದಯಮಾಡಿ ನಿಮ್ಮ ನಮ್ಮ ಗೌರವಾನ್ವಿತ ವಿಶೇಷ ಮಂಡಳಿಯಲ್ಲಿ ನಾನು ಭಾಳ ಅತ್ಯಂತ ವಿನಮ್ರನಾಗಿ ವಿನಂತಿ ಮಾಡ್ಕೊತೀನಿ. ಇಲ್ಲೇ ಹತ್ತಿರದಲ್ಲೇ ನಮ್ಮ ಸರ್ಕಾರಿ ಜಾಗ ಬೇಜಾನಿದೆ, ಅದೆಲ್ಲ ಈ ಹಿಂದೆ ಎಲ್ಲ ಪರಿಶೀಲನೆ ಮಾಡಿದ್ದಾರೆ. ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜವಾಬ್ದಾರಿ ಕೊಟ್ಟರೆ ಎಲ್ಲಿದೆ ಸರ್ಕಾರದ ಜಾಗ ಅಂತ ಅವರೇ ವರದಿ ಕೊಡ್ತಾರೆ. ಅದೆಲ್ಲ ಇದೆಲ್ಲ ಗೊತ್ತಿದೆ. ಹಿರಿಯರು ಭಾಳ ಹಿರಿಯರು ಇದ್ದಾರೆ ನಮ್ಮ ಯಡಿಯೂರಪ್ಪ ಸಾಹೇಬರು. ಇದನ್ನು ಮೊದಲು ಸರ್ಕಾರಿ ವಿಧಾನಸಭೆ ವಿಧಾನ ಪರಿಷತ್ ಅಧಿಕಾರಿ ನೌಕರರು ವಸತಿ ಗೃಹ ಈ ರೇಸ್ ಕೋರ್ಸ್ ಬೇರೆ ಇದೆ. ಇವಾಗ ಹೆಂಗೂ ಈ ರೇಸ್ ಕೋರ್ಸ್ನ ತೆಗಿತಾ ಇದ್ದೀರಾ, ಅಲ್ಲಿ ನಮ್ಮ ಜಾಗ ಮಾಡಿಕೊಡಿ. ನೀವು 24 ಗಂಟೆ ಟೈಮ್ ನಮ್ಮ ಸರ್ವಿಸ್ ಮಾಡಬೇಕು. ವಿಧಾನಮಂಡಲ ಅಧಿಕಾರಿ ನೌಕರರು 24 ಅವರ್ಸ್ ಸರ್ವಿಸ್ ಇರೋದು ನಮ್ಮ. ಯಾವುದೇ ಸಮಯಗಳಿರಲ್ಲ, ಯಾವ ಸಮಯದ ನಿಗದಿನೇ ಇರಲ್ಲ. ಯಾವ ಬೇರೆ ಕಡೆ ಒಂದು ಸಮಿತಿ ಬರ್ತದೆ, ಬೇರೆ ಬೇರೆ ಇಡೀ ದೇಶದ ಎಲ್ಲ ರಾಜ್ಯ ಆಯಾ ರಾಜ್ಯದ ಎಲ್ಲ ಸಮಿತಿಗಳು ನಮ್ಮ ಕರ್ನಾಟಕಕ್ಕೆ ಬರುವಂಥ ಸಂದರ್ಭಗಳು ಇದ್ದಾವೆ, ಅವ್ರನ್ನೆಲ್ಲ ನೋಡ್ಕೊಬೇಕಾಗ್ತದೆ. ದೊಡ್ಡ ತೊಂದರೆ ಇದು ಅಂದಕ್ಕಾಗಿ ವಸತಿ ಗೃಹ ದಯವಿಟ್ಟು ನಿಮ್ಮ ಕೈ ಮುಗಿದು ಮತ್ತೆ ಮತ್ತೆ ವಿನಂತಿ ಮಾಡ್ಕೊತೀನಿ. ಆ ರೇಸ್ ಕೋರ್ಸ್ ಜಾಗ 106 ಎಕರೆ 80 ಎಕರೆನೋ 120 ಎಕರೆನೋ ಇದೆ, ಅದರಲ್ಲಿ ಒಂದೇ 1 ಎಕರೆ 2 ಎಕರೆನೋ. ಇದು ಅತ್ಯಂತ ಜವಾಬ್ದಾರಿ ವಿಧಾನಮಂಡಲ. ಹಾಗಾಗಿ ದಯವಿಟ್ಟು ಇದಕ್ಕೆ ವಿಶೇಷವಾಗಿ ಈ ಕಡೆ ತಾವು ಅನುಮತಿ ಕೊಡಬೇಕು ಅಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ತೇನೆ. ನಮಸ್ಕಾರ ಸರ್.